ಶ್ರೀ ಮುರಳಿ ಸರ್ ಅವರು. ಮತ್ತೆ ಇನ್ನೂ ಒಂದೇನು ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗಿರುವಂತಹ ಒಂದು ಸೂಪರ್ ಮೂವಿ ಇದು. ನಾವು ಫ್ರೀಡಮ್ ಆಗಿರ್ಬೇಕು ಅಂತ ಅಂದ್ರೆ ಈ ತರ ಬಗೀರ ಒಬ್ಬ ಆದ್ರೂ ಬರಬೇಕು. ನಮ್ಮ ಇಂಡಿಯಾದಲ್ಲಿ ಆಗಿರ್ಬೋದು, IAS ಮೂಲಕ, ಪೊಲೀಸ್ ಮೂಲಕ, ಯಾವುದೇ ಮೂಲಕ ಆಗ್ಲಿ ಈ ತರ ಒಬ್ಬ ಬಗೀರ ಬೇಕು. ಅವಾಗ ನಾವು ಡೈಲಿ ಬಸ್ ಅಲ್ಲಿ ಆಗಿ ಎಲ್ಲ ಆಗಿರ್ಬೋದು, ಯಾವುದೇ ಮೂಲೆ ಹೋದ್ರು ಅಷ್ಟೇ ಯಾರಾದ್ರೂ ಒಬ್ರು ನಮಗೆ ಸಿಗ್ತಾರೆ. ನಮ್ಗೆ ಏನ್ ಕಷ್ಟ ಆಗುತ್ತೆ ಅಂತ ನಮ್ಗೆ ಗೊತ್ತು, ಅದನ್ನ ಯಾರತ್ರ ನಾವು ಹೇಳ್ಕೊಳಕ್ ಆಗಲ್ಲ. ಈ ತರ ಒಬ್ರು ಯಾರಾದ್ರೂ ಬಂದು ನಮಗ್ ಯಾರಾದ್ರೂ ಒಬ್ರು ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂತ ಗೊತ್ತಾದ್ರೆ ನಾವು ಕರೆಕ್ಟ್ ಆಗಿ ನಾವು ನಿತ್ಯದಿಂದ ಓಡಾಡ್ತೀವಿ. ಸೊ ಈ ತರ ಒಬ್ಬ ಬಗೀರ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಹಾರೈಸ್ತೀನಿ. ಈ ಮೂವಿ ನೋಡಿ ಇನ್ಸ್ಪೈರ್ ಆಗಿ ತಗೊಂಡಾದ್ರೂ ಆಗ್ಲಿ ಯಾರಾದ್ರೂ ಒಬ್ಬ ಬಗೀರ ಬರ್ಬೇಕು. ಅಂಡ್ ನಾವು ತುಂಬಾ ನೋಡಿ ಖುಷಿ ಪಟ್ಟಿರುವಂತಹ ಮೂವಿ, ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ಈ ಮೂವಿನ ಬಂದು ನೋಡ್ಲೇಬೇಕು ಎಲ್ಲಾರು ಫ್ಯಾಮಿಲಿ ಸಮೇತ. ಥ್ಯಾಂಕ್ ಯು ಸೋ ಮಚ್. ನನಗೆ ಇನ್ನೊಂದು ಕಾಣಿಸಿದ್ದು ಏನು ಅಂತಂದ್ರೆ ವುಮೆನ್ ಎಂಪವರ್ಮೆಂಟ್ ನನಗೆ ಕಾಣಿಸ್ತು. ಸೊ ಇಲ್ಲಿ ಹೀರೋ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾರ, ಅದೇ ಥರ ಇಂಪಾರ್ಟೆಂಟ್ ರೋಲ್ನ ಈವನ್ ಹೀರೋಯಿನು ಪ್ಲೇ ಮಾಡ್ತಾರೆ ಅಂತ ಅನ್ನಿಸ್ತು. ಅವ್ರು ಫಸ್ಟ್ ದಿನ ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಯಾವುದೋ ಒಂದು ಹುಡುಗ ಬಂದು ಛೇಡ್ಸ್ದ ಅಂದ ತಕ್ಷಣ ಅವರು ಸುಮ್ಮನೆ ಆಗೋದಿಲ್ಲ. ಅದರಿಂದ ನಾವು ಹುಡುಗಿರು ಸಹ ಕಲಿಯೋದು ತುಂಬ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಸೆಲ್ಫ್ ಡಿಫೆನ್ಸ್ನ ಕಲಿಬೇಕು ಅನ್ನೋದು ನನಗೆ ಪರ್ಸ್ನಲಿ ಇನ್ಸ್ಪೈರ್ ಆಯಿತು ಅಂತ ಹೇಳೋಕೆ ಇಷ್ಟಪಡ್ತೀನಿ.